ಬಹಳ ದುರದೃಷ್ಟಕರದ ಘಟನೆ ಅಂತ ಹೇಳಬೇಕು. ನಾವು ಯಾರೂ ಕೂಡ ನಿರೀಕ್ಷಿಸಲಾಗದಂತಹ ಘಟನೆ ಒಂದು. ಇವತ್ತು ಒಂದು ಮನೆಯಲ್ಲಿ ಯಾಸೀರ್ ಮತ್ತು ಅವರ ಕುಟುಂಬ, ಅವರು ಅವರ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಬಹುಶಃ ನಿದ್ರೆಗೆ ಜಾರಿ ಹೋಗಿರ್ಬೋದು. ಆ ಸಮಯದಲ್ಲಿ ಅವರ ಮನೆ ಮೇಲೆ ಕಂಪೌಂಡ್ ಕುಸಿದು 4 ಜನ ಮೃತಪಟ್ಟಿರುವಂಥದ್ದು ಬಹಳಷ್ಟು ದುಃಖ ತಂದಿದೆ. ನಿನ್ನೆ ಅವರ ಇನ್ನೊಬ್ಬರು ಮಗಳು ನಿನ್ನೆ ತಾನೇ ಸಂಜೆ ಅವರ ಗಂಡನ ಮನೆಗೆ ಹೋಗಿದ್ದಾರಂತ ವಿಷಯ ತಿಳಿಸಿ. ಈಗ ಅವರ ಕುಟುಂಬದಲ್ಲೇ ಉಳಿದದ್ದಂದರೆ ಅವರೊಬ್ಬರೇ. ಈ ಥರದ ಘಟನೆಗಳು ನಾವು ನೋಡ್ತೇವೆ ದಕ್ಷಿಣ ಕನ್ನಡ. ಇದರಲ್ಲಿ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ಗಳಲ್ಲಿ ಮಳೆ ಬಹಳ ಜಾಸ್ತಿ ಆಗಿರುವಂಥದ್ದು ಸೀಸನಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಸರ್ಕಾರದಿಂದ ಏನು ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಸಾಧ್ಯವಾದಷ್ಟು ಮಾಡ್ತಾ ಬರ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅದೇ ಕೆಲವೊಂದು ಕಡೆ ಈಗ ಆರ್ಥಿಕ ಬಡತನವೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಈ ಕೆಲವೊಂದು ಪ್ರದೇಶಗಳಲ್ಲಿ ಚಿಕ್ಕ ಪುಟ್ಟ ಮನೆಗಳನ್ನು ಕೆಲವೊಮ್ಮೆ ಅನಾಹುತ ಆಗುವಂತಹ ನಿರೀಕ್ಷೆಗಳು ಕೂಡ ಇಂಥ ಜೋರು ಮಳೆ ಬಂದಾಗ ಆಗ್ಬೋದು ಅಂತ ಇದ್ದರೂ ಕೂಡ ಧೈರ್ಯದಲ್ಲಿ ಜನಗಳು ಮನಸ್ಸು ಮಾಡಿ ಅಲ್ಲೇ ಉಳಿತಾರೆ, ಬೇರೆ ಅವರಿಗೆ ಆಲ್ಟರ್ನೇಟಿವ್ ಇರುವುದಿಲ್ಲ. ಆದರೆ ಇಂಥ ಸಮಯದಲ್ಲಿ ಇಂಥ ಘಟನೆಗಳು ಇವತ್ತು ನಡೆದಿದೆ ಅನ್ನುವಂಥದ್ದು ನಾನು ಆಗೋದು ಆಗಿ ಹೋಗಿ ಆಗಿದೆ. ಇದರಿಂದ ನಾವು ಪಾಠ ಕಲಿಬೇಕಾಗಿದೆ. ಇವತ್ತು ನಾವು ಜೀವ ಇದ್ದರೆ ಮುಂದಿನ ದಿವಸ ಏನಾದರೂ ಮಾಡಿ ನಾವು ಮುಂದೆ ಏನಾದರೂ ಜೀವನ ನಡೆಸ್ಬೋದು ಅನ್ನುವಂಥದ್ದು. ಪ್ರಥಮವಾಗಿ ಜೀವವನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದರಿಂದ ನಾನು ಇಲ್ಲಿಯ ಇಂಥ ಪ್ರದೇಶಗಳಲ್ಲಿ ವಾಸಿಸುವಂಥ ಜನಗಳಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದು ಇಷ್ಟೇ. ಎಲ್ಲಿ ಅಪಾಯಕಾರಿ ಇದೆ ಅಂತ ನಿಮಗೆ ಕೂಡ ಖಂಡಿತವಾಗಿಯೂ ತಿಳಿದಿದೆ. ನೀವು ಕೂಡ ಒಂದು ಜೀವನ ನಿಮ್ಮ ಕೈಯಲ್ಲಿ ಒಂದು ಇದರಲ್ಲಿ ಇಟ್ಕೊಂಡೇ ನಡೆಸುವಂಥದ್ದು. ಏನಾದರೂ ಧೈರ್ಯ ಮಾಡಿ ಅಂಥ ಸಮಯದಲ್ಲಾದರೂ ಈ ಮಳೆಗಾಲದ ಸಮಯದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿಕೊಂಡು ಬೇರೆ ಕಡೆ ಸ್ಥಳಾಂತರಗೊಳ್ಳೋದಾಗಲಿ ಏನಾದರೂ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು. ಅಕಸ್ಮಾತ್ ಅವರಿಗೆ ಆ ಅಪಾಯದ ಮುನ್ಸೂಚನೆ ಇದೆ, ಇರಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದರೆ ಸಂಬಂಧಪಟ್ಟ ನಮ್ಮ ಇದು ಪಂಚಾಯತಿಗಾಗಲಿ ಅಥವಾ ಕಾರ್ಪೊರೇಷನ್ಗೆ ಹೇಳಿದರೆ ಇದಕ್ಕೆ ಒಂದು ಅವರಿಗೆ ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆಯನ್ನು ಮಾಡುವಂಥದ್ದು, ಶಿಬಿರಗಳನ್ನು ಮಾಡುವಂಥ ಕ್ರಮಗಳನ್ನು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಲಿಕ್ಕೆ ಸಿದ್ಧ ಇದೆ, ಯಾವತ್ತೂ ಕೂಡ ಇದೆ. ಇವತ್ತು ಸ್ಪೀಕರ್ ಅವರು ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರು ಬಹುಶಃ ಊರಲ್ಲಿ ಇರಲಿಲ್ಲ, ಅವರು ಕೂಡ ದಿಗ್ಭ್ರಮೆಗೊಂಡಿದ್ದಾರೆ. ಈಗ ಇಲ್ಲಿ ಹೊರಟಿದ್ದಾರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಬರ್ಬೋದು. ಇವತ್ತು ನಮ್ಮ ಅಧಿಕಾರಿಗಳು ಬಹಳ ಈ ಘಟನೆ ಆದ ವಿಚಾರ ತಿಳಿದು ಕೂಡಲೇ ಇಲ್ಲಿಗೆ ಎಲ್ಲರ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಬಂದು ಏನೆಲ್ಲ ಕೆಲಸಗಳಾಗಬೇಕಾದನ್ನು ಮಾಡಿಕೊಡ್ತಾ ಇದ್ದಾರೆ, ಸ್ಪಂದಿಸ್ತಿದ್ದಾರೆ. ಖಂಡಿತವಾಗಲೂ ನಾವು ಜನರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಳ್ಳಿ. ಈಗ ಆಗೋದು ಆಗಿ ಹೋಗಿದೆ, ಕುಟುಂಬದೊಟ್ಟಿಗೆ ಇನ್ನೇನು ಆಗಬೇಕು ಅದೇ ಮುಂದಿನ ಕಾರ್ಯಗಳ ಬಗ್ಗೆ ನಾವೆಲ್ಲರೂ ಇದ್ದು ಅವರೊಟ್ಟಿಗೆ ಮಾಡ್ತೇವೆ. ಹಾಗೆ ಈ ಕುಟುಂಬದಲ್ಲಿ ಮುಂದೆ ಅವ್ರಿಗೆ ಏನು, ಈಗ ಒಂದು ಹೆಣ್ಣು ಮಗಳು ಅವರ ಇಲ್ಲಿ ಇದ್ದಾರೆ, ಅವ್ರು ಇನ್ನು ಬರಬೇಕು ಅಷ್ಟೇ ಕಾಣುತ್ತೆ. ಆ ಕುಟುಂಬದೊಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತನ್ನೇ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.